ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 9 ಪೇಜ್ ನಂಬರ್ 135 ಯೋವೇಲನ ಪ್ರವಾದನೆಯಲ್ಲಿ ಗಮನಿಸುವಂತೆ ಇದು ಅದರ ನೆರವೇರಿಕೆಯನ್ನು ತಿರುಗು ಮರುಗಾದ ಕ್ರಮದಲ್ಲಿ ಹೇಳಿದೆ. ಎಲ್ಲ ಮನುಷ್ಯರಿಗೆ ಆಶೀರ್ವಾದಗಳನ್ನು ಮೊದಲಿಗೆ ಹೇಳಿದೆ ಮತ್ತು ಕಡೆಯಲ್ಲಿ ಸಭೆಯ ಆಶೀರ್ವಾದದ ಬಗ್ಗೆ ಹೇಳಿದೆ. ಈ ಕ್ರಮದ ಹೇಳಿಕೆಯು ಕಲ್ತನ ವಿನ್ಯಾಸವಾಗಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಇದು ಆ ಮಹಾವಾಗ್ದಾನದ ಕೆಲವೊಂದು ಮಹಿಮಾಯುತ ಲಕ್ಷಣಗಳನ್ನು ಅದು ಅರ್ಥವಾಗುವ ಸೂಕ್ತ ಸಮಯ ಬರುವವರೆಗೆ ಮುಚ್ಚಲು ಅಥವಾ ಮರೆಮಾಡುವ ಸಲುವಾಗಿ ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿದೆ. ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು. ದಾನಿಯೇಲ 12:9-10 ಶತಮಾನಗಳ ಕಾಲದಿಂದಲೂ ನಾವು ಅದನ್ನು ಓದುತ್ತಿರುವಾದರೂ ದೇವರು ನೇಮಿಸಿದ ಸೂಕ್ತ ಕಾಲ ಬರುವವರೆಗೂ ಅದರ ಅದ್ಭುತವಾದ ನಿಕ್ಷೇಪವು ತೆರೆಯಲಾಗದಿದೆ. ಈ ಸುವಾರ್ಥಯುಗದ ಉದ್ದಕ್ಕೂ ಕರ್ತನು ತನ್ನ ಆತ್ಮವನ್ನು ತನ್ನ ದಾಸದಾಸಿಯರ ಮೇಲೆ ಮಾತ್ರವೇ ಸುರಿಸುತ್ತಾ ಇದ್ದಾನೆ. ಅದನ್ನು ಪಡಕೊಂಡವರು ಕರ್ತನ ದೇಹದೊಳಕ್ಕೆ ಮುಣುಗಿರುವವರು ಮತ್ತು ಆತನ ಪುತ್ರರೆಂದು ಪಾಲುದಾರರಾಗಿ ಮಾಡಲ್ಪಟ್ಟ ಎಲ್ಲರೂ ಆಶೀರ್ವಾದಾಯಕ ಅನುಭವಗಳನ್ನು ಹೊಂದಿಕೊಳ್ಳುತ್ತಾ ಇದ್ದಾರೆ. ಈ ಲಕ್ಷಣದ ಬಗ್ಗೆ ಅಪೋಸ್ತಲನಾದ ಪೇತ್ರನು ತನ್ನ ಪಂಚಶತಮ ದಿನದ ಪ್ರವಚನದಲ್ಲಿ ಉಲ್ಲೇಖಿಸಿದ್ದಾನೆ. ಆತನು ಪ್ರವಾದಿಯ ಎರಡು ಭಾಗವನ್ನು ಉಲ್ಲೇಖಿಸಿದ್ದಾನೆ. ಆದರೆ ಪವಿತ್ರಾತ್ಮನ ಮಾರ್ಗದರ್ಶನದಲ್ಲಿ ಆತನು ಮೊದಲನೆಯ ಭಾಗವನ್ನು ವ್ಯಾಖ್ಯಾನಿಸಲೂ ಇಲ್ಲ, ಅದನ್ನು ಪ್ರಕಾಶಗೊಳಿಸಲೂ ಇಲ್ಲ. ಯಾಕೆಂದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಕಾಲ ಇನ್ನೂ ಬಂದಿರಲಿಲ್ಲ. ಆದುದರಿಂದ ದಾಸದಾಸಿಯರ ಮೇಲೆ ಈ ಸುವಾರ್ಥಯುಗದಲ್ಲಿ ಸುರಿಸುವ ಪವಿತ್ರಾತ್ಮನಿಗೂ ಮತ್ತು ನಂತರದ ಮುಂದಿನ ಕಾಲದಲ್ಲಿ ಎಲ್ಲ ಮನುಷ್ಯನ ದೇಹಗಳ ಮೇಲೆ ಸುರಿಸುವ ಪವಿತ್ರಾತ್ಮನಿಗೂ ಇರುವ ವ್ಯತ್ಯಾಸವನ್ನು ಆತನು ವಿವರಿಸುವ ಬದಲು ಆತನು ಕೇವಲ ತನ್ನ ಮತ್ತು ಇತರ ವಿಶ್ವಾಸಿಗಳ ಮೇಲೆ ಸುರಿಸಲ್ಪಟ್ಟ ಪವಿತ್ರಾತ್ಮನ ಬಗ್ಗೆ ಮಾತನಾಡುತ್ತಾನೆ. ಇದನ್ನೇ ಅದರ ಒಂದು ಭಾಗವನ್ನು, ಅದರ ಪ್ರಾರಂಭವನ್ನು ಪ್ರವಾದಿಯಾದ ಯೋವೇಲನು ಹೇಳಿದ್ದು. ಎಲ್ಲ ಮಾನವ ದೇಹಗಳ ಮೇಲೆ ಆತ್ಮನ ಸುರಿಸುವಿಕೆ ಆಗುವವರೆಗೂ ಇದು ಪೂರ್ಣಗೊಳ್ಳುವುದಿಲ್ಲ, ಅದಿನ್ನೂ ನೆರವೇರಿಲ್ಲ. ಆತನು ಸೂರ್ಯ ಮತ್ತು ಚಂದ್ರರು ಕತ್ತಲಾಗುವ ಬಗ್ಗೆ, ಕರ್ತನ ಬರೋಣದ ಗಮನೀಯ ದಿನಗಳ ಬಗ್ಗೆ ಹೇಳುತ್ತಾನೆ. ಈ ಘಟನೆಗಳು ಸಮೀಪಿಸಿದ್ದಲ್ಲಿ ನೆರವೇರಲಿವೆ. ರೌದ್ರದ ಆ ಮಹಾದಿನವು ಮಧ್ಯ ಪ್ರವೇಶಿಸಿ ಸಭೆಯ ಮೇಲೆ, ಅಂದರೆ ಕರ್ತನ ದಾಸದಾಸಿಯರ ಮೇಲೆ ಹಾಗೂ ನಂತರದಲ್ಲಿ ಎಲ್ಲ ಮನುಷ್ಯರ ಮೇಲೆ ಪವಿತ್ರಾತ್ಮನ ಸುರಿಸುವಿಕೆಯನ್ನು ಪ್ರತ್ಯೇಕಗೊಳಿಸುತ್ತದೆ. ನಾವೀಗಾಗಲೇ ಕಂಡುಕೊಂಡಂತೆ ಮುಂದಿನ ಯುಗದಲ್ಲಿ ಲೋಕದ ಮೇಲೆ ಸುರಿಸಲಿರುವ ದೇವರ ಆತ್ಮನಿಗೂ ಈ ಯುಗದಲ್ಲಿ ಕರ್ತನ ಸಭೆಯ ಮೇಲೆ ಸುರಿಸಲ್ಪಡುತ್ತಿರುವ ಆತ್ಮನಿಗೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಯಾಕೆಂದರೆ ಇದು ಅದೇ ಸತ್ಯದ ನೀತಿವಂತಿಕೆಯ ಪವಿತ್ರತೆಯ ಪವಿತ್ರಪಡಿಸುವಿಕೆಯ ಆತ್ಮವಾಗಿದೆ. ದೇವರೊಂದಿಗೆ ಸಾಮರಸ್ಯಗೊಳಿಸುವ ಆತ್ಮ ಅಥವಾ ಪ್ರಭಾವವಾಗಿದ್ದು ಇದನ್ನು ದೇವರು ನೀತಿವಂತಿಕೆ, ಒಳ್ಳೆತನ ಮತ್ತು ಸತ್ಯದ ಸಲುವಾಗಿ ಪ್ರಯೋಜಿಸುವವನಾಗಿದ್ದಾನೆ. ಆದಾಗ್ಯೂ ಅದು ಎಲ್ಲ ನಿರ್ದಿಷ್ಟ ಸಂಗತಿಗಳಲ್ಲಿಯೂ ಅದು ಈಗಿರುವ ಅರ್ಥದಲ್ಲಿದ್ದಲ್ಲ. ಈಗ ದೇವರ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದು ಮತ್ತು ಆತನೊಂದಿಗೆ ಸಾಮರಸ್ಯದಲ್ಲಿ ಜೀವಿಸುವುದು, ಅಂದರೆ ಅಗತ್ಯವಾಗಿ ಎಲ್ಲೆಡೆ ತುಂಬಿಕೊಂಡಿರುವ ಈ ಲೋಕದ ಆತ್ಮನೊಂದಿಗೆ ತಿಕ್ಕಾಟಕ್ಕೆ ಕಾರಣವಾಗುತ್ತದೆ. ಈ ಕಾರಣದಿಂದ ಪವಿತ್ರಾತ್ಮನನ್ನು ಈಗ ಪಡಕೊಳ್ಳುವವರು ಮತ್ತು ಅದರೊಂದಿಗೆ ಸಾಮರಸ್ಯದಲ್ಲಿ ನಡೆಯುವವರು ಆತ್ಮನನ್ನು ಹೊಂದಿಲ್ಲದ ಬಹುಪಾಲು ಜನರಿಂದ ಹಿಂಸೆಯನ್ನು, ವಿರೋಧವನ್ನು ನಿರೀಕ್ಷಿಸಬೇಕಾಗುತ್ತದೆಂದು ಆದೇಶಿಸಲಾಗಿದೆ. ಮುಂದಿನ ಕಾಲದಲ್ಲಿ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದೆಂದರೆ ಹಿಂಸೆ ಎಂಬರ್ಥವಲ್ಲ. ಯಾಕೆಂದರೆ ಮುಂದಿನ ಕಾಲದಲ್ಲಿ ಕ್ರಮವು, ವ್ಯವಸ್ಥೆಯು, ಆಡಳಿತವು ಇಂದಿನವುಗಳಿಗಿಂತ ಬಹು ಭಿನ್ನವಾಗಿರುತ್ತದೆ. ಕಾರಣವೇನೆಂದರೆ ಈ ಲೋಕದ ಪ್ರಭುವು ಸೈತಾನನಾಗಿದ್ದಾನೆ. ಆದರೆ ಮುಂಬರುವ ಕಾಲದಲ್ಲಿ ಆ ರಾಜನು ಯೇಸುಕ್ರಿಸ್ತನಾಗಿದ್ದಾನೆ. ಮಾನವ ಜಾತಿಯಲ್ಲಿ ಇಂದು ಹೆಚ್ಚಿನವರು ಇಚ್ಛಾಪೂರ್ವಕವಾಗಿ ಅಥವಾ ಇಚ್ಛೆಯಿಲ್ಲದೆ, ತಿಳಿದೋ ತಿಳಿಯದೋ, ಸೈತಾನನ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಮುಂಬರುವ ಯುಗದಲ್ಲಿ ಇಡೀ ಲೋಕವು ಕ್ರಿಸ್ತನ ಮತ್ತು ಆತನ ನೈತಿಕ ರಾಜ್ಯದ ಪ್ರಭಾವಕ್ಕೆ ಒಳಗಾಗಿರುತ್ತದೆ.
ಆಗ ಸತ್ಯವನ್ನು ಎಲ್ಲರಿಗೂ ಕೆಳಗಿನವರಿಂದ ಉನ್ನತ ಮಟ್ಟದಲ್ಲಿರುವವರೆಗೂ ಮುಕ್ತವನ್ನಾಗಿಯೂ ಸರ್ವ ಸಾಮಾನ್ಯವನ್ನಾಗಿಯೂ ಮಾಡಲಾಗುತ್ತದೆ. ಮುಂದಿನ ಯುಗದ ನೀತಿ ನಿಯಮವು ನೈತಿಕತೆ, ಸತ್ಯ, ಒಳ್ಳೆತನ ಮತ್ತು ಪ್ರೀತಿ ಇವುಗಳು ಆಗಿರುವುದರಿಂದ ಆಡಳಿತವು ದೇವರ ರಾಜ್ಯವಾಗಿರುವುದರಿಂದ ಆಡಳಿತದೊಂದಿಗೆ ಮತ್ತು ಅದರ ನಿಯಮಗಳೊಂದಿಗೆ ಸಾಮರಸ್ಯಕ್ಕೆ ಬರುವವರು ಸತ್ಯದ ಆತ್ಮನನ್ನು ಹೊಂದಿದವರು. ಅವುಗಳ ಫಲವಾಗಿ ಯಾವುದೇ ಹಿಂಸೆಗೆ ತುತ್ತಾಗುವುದಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ಅವರುಗಳು ಕೃಪೆ ಮತ್ತು ಆಶೀರ್ವಾದಗಳನ್ನು ಅನುಭವಿಸುವರು ಮತ್ತು ಅವರು ಹೊಂದಿಕೊಳ್ಳುವ ಪವಿತ್ರತೆಯ ಆತ್ಮನ ಅನುಪಾತಕ್ಕನುಸಾರವಾಗಿ ಪ್ರಗತಿಯನ್ನು ಹೊಂದಿಕೊಳ್ಳುವರು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.